ಸಾಮಾನ್ಯ ನಗರಿ ಅಂತಾನೆ ಫೇಮಸ್ ಆಗಿರೋ ಮೈಸೂರಿನಲ್ಲಿ ಹಲವಾರು ಇಂಟ್ರೆಸ್ಟಿಂಗ್ ತಾಣಗಳಿದೆ. ಅರಮನೆ, ಝೂ, ಗಾರ್ಡನ್, ಚಾಮುಂಡಿ ಬೆಟ್ಟ, ಹೀಗೆ ಮೈಸೂರು ಲಿಸ್ಟ್ ಅಂತ ಬಂದಾಗ ಇದೆಲ್ಲ ಮೇಜರ್ ಪ್ಲೇಸಸ್. ಆದರೆ ಹಸಿರಿನಲ್ಲಿ ನೆಮ್ಮದಿ ಹುಡುಕುವ, ಪ್ರಕೃತಿಯನ್ನು ಇಷ್ಟಪಡುವ ಮನಸ್ಸುಗಳಿಗಾಗಿಯೇ ಇಲ್ಲೊಂದು ಸ್ಪೆಷಲ್ ಪ್ಲೇಸ್ ಇದೆ. ಅಲ್ಲಲ್ಲಿ ಪುಟ್ಟ ಪುಟಾಣಿ ಸಸ್ಯಗಳು, ನಡುವೆ ನಿಧಾನಕ್ಕೆ ಶಬ್ದ ಮಾಡ್ತಾ ಹರಿಯುವ ಪುಟ್ಟ ತೊರೆಗಳು, ಅದರ ನಡುವೆ ಸಿಮೆಂಟ್ನಿಂದ ರೆಡಿ ಮಾಡಿರುವಂತಹ ಸ್ಪೆಷಲ್ ಕೊಳಗಳು, ಎಲ್ಲಿ ನೋಡಿದರೂ ಹಲವಾರು ಬಗೆಯ ಬೋನ್ಸಾಯಿ ಸಸ್ಯಗಳು. ಹೀಗೆ ಸಸ್ಯಪ್ರಿಯರಿಗೆ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಡೋ ಈ ಜಾಗದ ಹೆಸರು ಕಿಷ್ಕಿಂದ ಮೂಲಿಕಾ ವನ. ಮೈಸೂರಿನ ನಂಜನಗೂಡು ರಸ್ತೆಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳ ಅವಧೂತ ದತ್ತಪೀಠ ಆಶ್ರಮದ ಆವರಣದಲ್ಲಿ ಈ ಬೋನ್ಸಾಯಿ ಗಾರ್ಡನ್ಗೆ ನೀವು ಭೇಟಿ ನೀಡಬಹುದು. ಕಿಷ್ಕಿಂದ ಮೂಲಿಕಾವನವನ್ನು 1986 ಶ್ರೀ ಸಚ್ಚಿದಾನಂದ ಸ್ವಾಮೀಜಿಗಳು ಸ್ಥಾಪಿಸಿದರು. ಸುಮಾರು 4 ಎಕರೆ ವಿಶಾಲವಾದ ಪ್ರದೇಶದಲ್ಲಿ 1 ವರ್ಷದಿಂದ ಹಿಡಿದು 200 ಹೆಚ್ಚು ವಯಸ್ಸಿನ ಅತ್ಯಮೂಲ್ಯ ಮೂಲಿಕಾ ಸಸ್ಯಗಳು ಬೋನ್ಸಾಯಿ ರೂಪದಲ್ಲಿ ಕಾಣಸಿಗುತ್ತದೆ. ಇಲ್ಲಿನ ಸಚ್ಚಿದಾನಂದ ಸ್ವಾಮಿಗಳು ತಾವು ಭೇಟಿ ನೀಡಿದ ಸ್ಥಳಗಳಿಂದ, ದೇಶ ವಿದೇಶಗಳಿಂದ ಈ ಅಪರೂಪದ ಸಸ್ಯಗಳನ್ನು ಸಂಗ್ರಹಿಸಿ ಈ ಗಾರ್ಡನನ್ನು ನಿರ್ಮಿಸಿದ್ದಾರೆ. ಜಪಾನ್, ಚೀನಾ, ಅಮೆರಿಕಾ, ವೆಸ್ಟ್ ಇಂಡೀಸ್, ಕೆನಡಾ, ಇಂಗ್ಲೆಂಡ್, ಮಲೇಷಿಯಾ, ಹೀಗೆ ಅನೇಕ ದೇಶಗಳ ಮೂಲದ ಸಸ್ಯಗಳನ್ನು ಇಲ್ಲಿ ಕಾಣಬಹುದು. ಗಾರ್ಡನ್ ಮಧ್ಯೆ ಹೋಗೋದಿಕ್ಕೆ ಸುಂದರವಾದಂತಹ ಕಾಲುದಾರಿ ಇದೆ. ಪ್ರತಿಯೊಂದು ಸಸ್ಯಕ್ಕೂ ಅದರ ವಯಸ್ಸು ಹಾಗೂ ಇತರ ವಿವರಗಳನ್ನು ತಿಳಿಸುವಂತಹ ಬೋರ್ಡ್ ಅನ್ನು ಕೂಡ ಹಾಕಿದ್ದಾರೆ. ಅಂದ ಹಾಗೆ ಈ ಬೋನ್ಸಾಯಿ ಸಸ್ಯಗಳ ಅನ್ವೇಷಣೆ ಹಿಂದೆ ಒಂದು ಕಥೆ ಇದೆ. ಪ್ರಾಚೀನ ವೈದ್ಯರೊಬ್ಬರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಜೀವಂತ ಸಸ್ಯಗಳನ್ನು ಸುಲಭವಾಗಿ ಕೊಂಡೊಯ್ಯೋದಕ್ಕೋಸ್ಕರ ಅನುಕೂಲವಾಗುವಂತೆ ಬೋನ್ಸಾಯಿ ಕಲೆಯನ್ನು ಅನ್ವೇಷಿಸಿ ಕರಗತ ಮಾಡಿಕೊಂಡಿದ್ರಂತೆ. ಕಿಷ್ಕಿಂದ ಮೂಲಿಕಾವನ ವಿಶ್ವದಲ್ಲೇ ಅತಿ ಹೆಚ್ಚು ಬೋನ್ಸಾಯಿ ವೃಕ್ಷಗಳ ಪ್ರದರ್ಶನ ನೀಡಿದ ಕಾರಣದಿಂದ ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ಸ್ನ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಇಂದು ಬಹಳಷ್ಟು ಗಿಡಮೂಲಿಕೆಗಳು ಕಣ್ಮರೆಯಾಗ್ತಾ ಇದೆ. ಅವುಗಳನ್ನು ಮುಂದಿನ ತಲೆಮಾರಿಗೆ ಉಳಿಸಿಕೊಡುವ ಪ್ರಯತ್ನವೇ ಈ ಬೋನ್ಸಾಯಿ ಗಾರ್ಡನ್ ಅಂತ ಹೇಳ್ತಾರೆ ಸಚ್ಚಿದಾನಂದ ಸ್ವಾಮಿಗಳು. ವೀಕ್ಷಕರೇ, ನೀವು ಮೈಸೂರಿಗೆ ಭೇಟಿ ಕೊಟ್ಟಾಗ ಈ ಸುಂದರ ಕಿಷ್ಕಿಂದ ಮೂಲಿಕಾವನಕ್ಕೆ ಭೇಟಿ ನೀಡೋದನ್ನು ಮರಿಬೇಡಿ.